ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಸ್ಕೂಲ್ ಚಂದನದಲ್ಲಿ ಕೃತಕ ಚಂದ್ರಯಾನ 3 ಉಡಾವಣೆ ಕಾರ್ಯಕ್ರಮ. ಇಸ್ರೋದ ಮಾಜಿ ಅಧ್ಯಕ್ಷ ಡಾಕ್ಟರ್ ಎಸ್ ಕಿರಣ್ ಕುಮಾರ್ ಉದ್ಘಾಟಿಸಿ ಮಕ್ಕಳಿಗೆ ಗುಲಾಬಿ ಹೂವು ನೀಡುವ ಮೂಲಕ ಅಭಿನಂದಿಸಿದರು. ಸ್ಕೂಲ್ ಚಂದನ ವಿದ್ಯಾರ್ಥಿಗಳು ಸಿದ್ಧಪಡಿಸಿದ ಕೃತಕ ಚಂದ್ರಯಾನ 3 ಉಡಾವಣೆಯ ಕಾರ್ಯಕ್ರಮದ ಮಾತನಾಡಿದ ಕಿರಣ್ ಕುಮಾರ್ ಅವರು, ಜಗತ್ತಿನ ವಿಜ್ಞಾನ ಇತಿಹಾಸದಲ್ಲಿ ಚಂದ್ರಯಾನ 3 ಭರ್ಜರಿ ಯಶಸ್ಸು ಕಂಡಿದ್ದು, ಗಗನನಕ್ಕೆ ಹೊತ್ತ ಭಾರಿ ಗಾತ್ರದ ಕ್ಯಾಟ್ ಬಾಯ್ ರಾಕೇಶ್ ಚಂದ್ರನ ತೆಗೆದು 40 ದಿನಗಳ ಬಳಿಕ ಚಂದ್ರನ ಅಂಗಳದಲ್ಲಿ ಇಳಿದು ರಾಕೆಟ್ ವಿಕ್ರಮ್ ಲ್ಯಾಂಡರ್ ಹಾಗೂ ಪ್ರಗ್ಯಾನ್ ಎಂಬ ರೋವರ್ ಚಂದ್ರನ ಮೇಲೆ ಲ್ಯಾಂಡ್ ಆಯಿತು. ಚಂದ್ರನ ಮೇಲಿನ ಮಾಹಿತಿಯನ್ನು ಅದು ನೀಡುತ್ತಿರುವುದು ಭಾರತದ ಹೆಮ್ಮೆ ಎಂದರು. ಹೆಸರು 6 ದಶಕಗಳ ತನ್ನ ಗಗನಯಾನದಲ್ಲಿ ಮಹತ್ವದ ಸಾಧನೆಯನ್ನು ಮಾಡಿದೆ. ಜಗತ್ತಿಗೆ ಹಾಗೂ ದೇಶಕ್ಕೆ ಏನು ಬೇಕು ಎಂಬುದನ್ನು ಅರಿತುಕೊಂಡು ಆ ದೇಶದಲ್ಲಿ ವಿದ್ಯಾರ್ಥಿಗಳು ಮುನ್ನಡೆ ಇಡಬೇಕು, ಅಂದಾಗ ಮಾತ್ರ ದೇಶಕ್ಕೆ ಅತ್ಯುತ್ತಮ ಕೊಡುಗೆ ನೀಡಲು ಸಾಧ್ಯ ಎಂದರು. ಈ ವೇಳೆ ಭಾರತ ಚಂದ್ರನು 3 ಐಸಿಸಿಯಲ್ಲಿ ಮುಖ್ಯ ಪಾತ್ರ ವಹಿಸಿದ್ದು ಉಪಗ್ರಹ ಟ್ರ್ಯಾಕಿಂಗ್ ನಿಯಂತ್ರಣ ಮಾಡಿದ ಕರ್ನಾಟಕದ ವಿಜ್ಞಾನಿ ರೂಪ ಎಂವಿ ರವರು ಪಾಲ್ಗೊಂಡಿದ್ದರು. ವಿದ್ಯಾರ್ಥಿಗಳು ಸಿದ್ಧಪಡಿಸಿರುವ ಯಾಚರ 100 ಕೃತಕ ಉಪಗ್ರಹ ಉಡಾವಣೆ ಇದೊಂದು ಮಾದರಿ ಪ್ರದರ್ಶನ. ಇಂತಹ ಅನೇಕ ಹೊಸ ಪ್ರಯೋಗಗಳನ್ನು ಮಾಡುವ ಮೂಲಕ ಮುಂದಿನ ದಿನಗಳಲ್ಲಿ ಮಕ್ಕಳು ಸಹ ದೊಡ್ಡ ವಿಜ್ಞಾನಿಗಳಾಗಿ ಹೊರಹೊಮ್ಮುವುದರಲ್ಲಿ ಸಂಶಯವಿಲ್ಲ ಎಂದರು. ಈ ಸಂದರ್ಭದಲ್ಲಿ ಕೃತಕ ಬುದ್ಧಿ ಮತ್ತು ಯಂತ್ರ ಕಲಿಕೆ ತಂತ್ರಜ್ಞಾನಿ ಪ್ರೊಫೆಸರ್ ವೆಂಕಟೇಶ್, ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಟಿ ಈಶ್ವರ, ಮಾಜಿ ಸಚಿವ ಎಸ್ಎಸ್ ಪಾಟೀಲ್, ಡಾ ಎಂಎಸ್ ಶಿವಪ್ರಸಾದ್, ನಿರ್ದೇಶಕರಾದ ಎಸ್ಸಿ ರಟಗೇರಿ, ಗಿರಿಜಾ ಈಶ್ವರ್, ಪ್ರಾಚಾರ್ಯ ಆರ್ಜಿ ಭಾವನವರ ಹಾಗೂ ಚಂದನ ಸ್ಕೂಲ್ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು, ಪಾರ್ಲಿಮೆಂಟ್ ಸದಸ್ಯರು ಉಪಸ್ಥಿತರಿದ್ದರು. ಸೋಮಣ್ಣ ಯತ್ತಿನಹಳ್ಳಿ, ಹುಲಿಗೆರೆ, ನ್ಯೂಸ್ ಕನ್ನಡ ಸುದ್ದಿವಾಹಿನಿ, ಗದಗ್. From Earth, travel to Moon, land there safely, move around, come back to Earth. So this is the target, 2040. So if you are ready, be prepared. Learn, acquire knowledge, skill, prepare yourself. So maybe you will be the one who will touch the Moon.